ಚಾಟ್ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಟ್ರೇಡ್ ಯಾವ ರೀತಿ ಇತ್ತು, ಅದೇ ರೀತಿ ನಾಳೆ ಫಿನಿಫ್ಟಿ ಎಕ್ಸ್ಪೈರಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ವೆದರ್ ಆಗಲಿ ಮಳೆ ಆಗಲಿ ಪ್ರಕೃತಿಯಲ್ಲೂ ಇದೇ ರೀತಿ. ಇವತ್ತು ಟೈಟ್ಲ್ ಕೂಡ ಅದೇ ರೀತಿ ಕೊಟ್ಟಿದ್ದೀನಿ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮಳೆಗಾಲ ಶುರುವಾಗಿಂತ ಮುಂಚೆ, ಮುಂಗಾರಿಗಿಂತ ಮುಂಚೆ ಈ ಸಲ ತುಂಬ ಬೆಳೆ ಕಮ್ಮಿ ಆಗುತ್ತೆ, ಈ ಸಲ ಮಳೆಗಾಲನೇ ಇಲ್ಲ ಅಂತೆಲ್ಲ ಬರ್ತಾ ಇತ್ತು ನ್ಯೂಸಲ್ಲಿ. ಈಗ ನೋಡಿ, ಎಲ್ಲ ಕಡೆ ಮಳೆ 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 ನಿಂತರೆ ಸಾಕು ಅನ್ನೋ ಥರ ಆಗೋಗಿದೆ. ಅದೇ ರೀತಿ ಮಾರ್ಕೆಟಲ್ಲಿ ಕೂಡ ಇವತ್ತು ಅದೇ ರೀತಿ ಅಂತ ಒಂದು ಸೆಂಟಿಮೆಂಟ್ ಇತ್ತು. ತುಂಬ ಚೆನ್ನಾಗಿ ಟ್ರ್ಯಾಪ್ ಆಯಿತು, ನಾವು ಕೂಡ ಟ್ರ್ಯಾಪ್ ಆದ್ವಿ. ಏನಿತ್ತು ನೋಟ್ಸು, ಏನು ನೋಟ್ ಮಾಡ್ಕೋಬೋದಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇವತ್ತು ಟಾಪ್ ಗೇನರ್ ಅಂತ ನೋಡೋದಾದ್ರೆ SBI ಲೈಫ್ ಅಂತ ಕಾಣಿಸ್ತಾ ಇದೆ, 2.05% ಬಂದಿದೆ. ಅದೇ ರೀತಿಯಾಗಿ ಬಜಾಜ್ ಫಿನ್ ಸರ್ವಿಸ್ ಅಲ್ಲಿ ಇಂಡಸ್ಇಂಡ್ ಬ್ಯಾಂಕು, ಒಂದೇ ಬ್ಯಾಂಕು 2% ಗಿಂತ ಮೇಲೆ ಬಂದಿದ್ದು ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ಲ್ಲಿ. ಅದು ಒಂದು ಖುಷಿಯನ್ನು ಕೊಡ್ತದೆ. HDFC ಬ್ಯಾಂಕ್ ಫ್ಲಾಟ್ ಇತ್ತು, SBI ಫ್ಲಾಟ್ ಇತ್ತು. ಸೊ ICICI ಆಲ್ ಟೈಮ್ ಹೈಯಿಂದ ಒಂದು ರಿಜೆಕ್ಷನ್ ಬರ್ತಾ ಇದೆ. ಅದೇ ರೀತಿ ಟಾಪ್ ಲೂಸರ್ ಅಂದರೆ ಕಾಂಪಿಟೇಷನ್ ಚೆನ್ನಾಗಿದೆ ಇವತ್ತು. ಕೋಟಕ್ ಬ್ಯಾಂಕು ಸುಮಾರು ಟೈಮು ನಿಮಗೆ ಟಾಪ್ ಲೂಸರ್ ಆಗಿತ್ತು, ಆದರೆ ಲಾಸ್ಟಿಗೆ ITC ಅವರು ನಾವು ಜಾಯ್ನ್ ಆಗ್ತೀವಿ ಅಂತ ಬಂದರು. ಇದಕ್ಕೆ ನ್ಯೂಸ್ ಬಂದಿದೆ, ಹೋಟೆಲ್ ಡಿಮರ್ಜರ್ ಬಗ್ಗೆ ಇನ್ ಪ್ರಿನ್ಸಿಪಲ್ ಓಕೆ ಅಂತ ಹೇಳಿದರೆ, ಅದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯಾವುದು ಇವತ್ತು ನಾವು ಮಾತಾಡ್ತಾ ಇರೋದು, ನಿಫ್ಟಿ. ಸೊ ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡ್ತಾ ಬರೋಣ. ನಿಫ್ಟಿನಲ್ಲಿ 15 ಮಿನಿಟ್ಸಲ್ಲಿ ಹಾಕೊಂಡ್ರೆ ನೋಡಿ, ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಇದನ್ನ ಯಾವತ್ತು ಶುಕ್ರವಾರದಿಂದ ನೀವು ಅಬ್ಸರ್ವ್ ಮಾಡ್ಕೊಂಡು ಹೇಳ್ಕೊಂಬಂದಿದ್ದೀರಾ. ಸೊ ಈ ಥರ ಕಾಣಿಸ್ತಾ ಇದೆ ಅಂತ ಖಂಡಿತ ಹೌದು. ಆದರೆ ಇಲ್ಲಿ ಒಂದು ಲಕ್ಷ್ಮಣ್ ರೇಖೆ ಅಂತ ನಿಮ್ಗೆ ಹಾಕ್ಬಿಟ್ಟು ಹೋಗಿದ್ದೆ. ಎಲ್ಲಿ ತನಕ ಇದನ್ನು ಬಿಟ್ಟು ಕೆಳಗಡೆ ಬರೋದಿಲ್ವೋ ಅಲ್ಲಿ ತನಕ ನಮಗೆ ಕಂಫರ್ಟಬಲ್ ಆಗಿ ನಾವು ಪಿ ಪೊಸಿಷನ್ ತೊಗೊಳಂಗೆ ಇರಲ್ಲ ಅಂತ. ಸೊ ಇವತ್ತು ಕೂಡ ಅದನ್ನೇ ನಾವು ಸಪೋರ್ಟ್ ಆಗಂತ ಇಟ್ಕೊಂಡು ಇಲ್ಲಿ ವಾಪಸ್ ಟ್ರೆಂಡ್ಲೈ ತನಕ ಟ್ರೇಡ್ ಮಾಡ್ಬೋದು ಅಂತ ನಿಮ್ಗೆ ಹೇಳಿದ್ದೆ. ಸೊ ಆ ಝೋನನ್ನು ನೀವು ಮಾಡಿದ್ರಿ, ಈ ಒಂದು ಬಾಕ್ಸ್ ಏನು ಕಾಣಿಸ್ತಾ ಇದೆ ಇಲ್ಲಿ, ಈ ಥರ ಟ್ರೇಡ್ ಅಂತ ಇತ್ತು. ಸೊ ಸಿ ಟ್ರೇಡ್ ಇವತ್ತು ಖಂಡಿತವಾಗ್ಲೂ ಮಾಡ್ಬೋದಿತ್ತು. ಆದರೆ ಎಕ್ಸಾಕ್ಟ್ ಈ ಪ್ರೈಸಿಂದ ಮತ್ತೆ ನಿಮಗೆ ರಿಜೆಕ್ಷನ್ ಬಂತು. ಈ ರಿಜೆಕ್ಷನ್ ಬಂದು ಈ ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ನ ಇಲ್ಲಿ ಬ್ರೇಕ್ ಆಗಿದೆ ಅಂತ ಬಂದಾಗ ಇಲ್ಲೇ ನಾವು ಅಗ್ರೆಸಿವ್ ಆಗಿ ಎಂಟ್ರಿನ ಮಾಡಿದ್ವಿ. ಆದರೆ ಎಂಟ್ರಿ ಮಾಡ್ತಿದ್ದಂಗೆ ವಾಪಸ್ ಇಮಿಡಿಯೇಟ್ ಆಗಿ ಮೇಲ್ಗಡೆ ಹೋಯಿತು. ನಾವು ಇಲ್ಲಿ ತನಕ ಕಾದು ನಮ್ಮ ಸ್ಟಾಪ್ ಲಾಸ್ನ, ದೊಡ್ಡ ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಂಡಿದ್ದೀವಿ ಇವತ್ತು. ಯಾಕೆ ಈ ರೀತಿ ಆಯಿತು ಅಂತ ಹೇಳ್ತಾ ಇದ್ದೀನಿ ನೋಡಿ. ಸೊ ನಿಫ್ಟಿನಲ್ಲಿ ಇದು ಅನ್ಚಾರ್ಟೆಡ್ ಟೆರಿಟರಿ, ಏನೇನು ಮಿಸ್ಟೇಕ್ಸ್ ಇದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ಸೊ ಮಿಸ್ಟೇಕ್ ನಂಬರ್ ಒನ್ ನಿಮ್ಗೆ ಹೇಳ್ತಾನೆ ಇರ್ತೀನಿ, ಯಾವಾಗಲೂ ನೀವು ಅಗ್ರೆಸಿವ್ ಪೊಸಿಷನ್ ತೊಗೊಂತಾ ಇದ್ರೆ ಒಂದು ಬಸ್ ಸ್ಟ್ಯಾಂಡಿಂದ ಬಿಟ್ಟು ಹೊರಗಡೆ ಬರ, ಏನಾಗುತ್ತೆ ಅಂದರೆ ಕಾನ್ಫಿಡೆನ್ಸು, ಓವರ್ ಕಾನ್ಫಿಡೆನ್ಸ್ ಮಧ್ಯ ಇದು. ಯಾಕೆಂದರೆ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್ ನಿಮ್ಗೆ ಗೊತ್ತಿದೆ. ಸೊ ಇಂಥ ಒಂದು ಝೋನಿಂದ ಹೊರಗಡೆ ಬರ್ತಾ ಇದೆ ಅಂತಂದಾಗ ಇಲ್ಲಿ ನಾವು ಅಗ್ರೆಸಿವ್ ಆ್ಯಡ್ ಮಾಡೋಕ್ಕಿಂತ ಅದ್ರ ಬಿಟ್ಟು ಒಂದು ಬಾರ್ ವೆಯ್ಟ್ ಮಾಡಿ ಅಂತ ನಾನು ಹೇಳ್ತಿರ್ತೀನಿ ನಿಮಗೆ. ಸೊ ಆ ನೆಕ್ಸ್ಟ್ ಬಾರಲ್ಲಿ ನಿಮಗೆ ಕಂಫರ್ಟಬಲ್ ಆಗಿ 16,650 ಲೆವೆಲ್ನ ಬೀಟ್ ಆಗಿದ್ದರೆ ಆಗ ನೀವು ಅಗ್ರೆಸಿವ್ ಆ್ಯಡ್ ಮಾಡ್ಬೋದಾಗಿತ್ತು. ಬಟ್ ಇದೇ ಪೊಸಿಷನಲ್ಲಿ ನೀವು ಜಾಸ್ತಿ ಟ್ರೇಡ್ನ ತೊಗೊಂಡಿದ್ರೆ, ಸೊ ಅಫ್ಕೋರ್ಸ್ ನಾನು ಅಫ್ಕೋರ್ಸ್ 100% ನನ್ನ ಕ್ಯಾಪಿಟಲ್ನ ಡಿಪ್ಲೋಯ್ ಮಾಡಿರಲಿಲ್ಲ, ಆದ್ರೂ ನಿಮಗೆ ವಾಪಸ್ ಈ ಟ್ರೇಡ್ ಇದೆ ಅಂತಂದಾಗ್ಲಾರು ನಿಮಗೆ ಟ್ರೇಡ್ ಮಾಡಲಿಕ್ಕೆ ಕ್ಯಾಪಿಟಲ್ ಇರಬೇಕು. ಅದಕ್ಕೆ ಹೇಳ್ತೀನಿ, ಯಾವತ್ತಿಂತ ಝೋನ್ ಇದ್ದಾಗ ಆಲ್ ಟೈಮ್ ಹೈಯಿಂದ ರಿಜೆಕ್ಷನ್ ಬರ್ತಾ ಇದೆ ಅಂದಾಗ ಈಗ 50% ಅಲ್ಲ 25-30% ಕ್ಯಾಪಿಟಲ್ ಅಲ್ಲ ಅಷ್ಟೆಲ್ಲ ಟ್ರೇಡ್ ಮಾಡಬೇಕು, ಅದನ್ನು ನಾನು ಮಾಡಲಿಲ್ಲ. ಸೊ ದಟ್ ಈಸ್ ಮಿಸ್ಟೇಕ್ ನಂಬರ್ ಒನ್. ಸೊ ಇವತ್ತು 50% ಅಥವಾ ಅದಕ್ಕೆ ನಾನು ಜಾಸ್ತಿನೇ ನಂದು ಫಸ್ಟ್ ಟ್ರೇಡಲ್ಲಿ ಎಕ್ಸಿಕ್ಯೂಟ್ ಆಗೋಯಿತು. ವಾಪಸ್ ಮೇಲ್ಗಡೆ ಹೋದಾಗ ನೋಡಿ, ಈ ಝೋನಲ್ಲಿ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಇಲ್ಲಿ ಮೇಲ್ಗಡೆ ಕೊಟ್ಟಿದ್ರೆ ನಾವು ಸಿ ತೊಗೋಬೋದಿತ್ತು. ಆ ರೀತಿ ಪೊಸಿಷನ್ ಬರಲಿಲ್ಲ, ಆದರೆ ಇಲ್ಲಿಂದ ವಾಪಸ್ ಪಿ ತೊಗೊಳಕ್ಕೂ ಕಂಫರ್ಟಬಲ್ ಆಗಿರಲಿಲ್ಲ, ಯಾಕೆಂದರೆ ಸೇಮ್ ರೀಸನ್, ವಾಪಸ್ ಪ್ರೀವಿಯಸ್ ಸ್ವಿಂಗ್ನ ನಾವು ಬೀಟ್ ಮಾಡಲಿಲ್ಲ. ಸೊ ಹಾಗಾಗಿ ಇವತ್ತಿನ ಟ್ರೇಡ್ ಆ ರೀತಿ ಇತ್ತು. ಇವತ್ತೊಂದು ಪೊಸಿಷನ್ ಟ್ರೇಡ್ ಕೂಡ ನಾನು ಎಕ್ಸಿಕ್ಯೂಟ್ ಮಾಡಿದ್ದನ್ನು ಮೆಂಬರ್ಸ್ ಗ್ರೂಪಲ್ಲಿ ಹೇಳಿದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತೀನಿ. ಸೊ ನಿಫ್ಟಿನಲ್ಲಿ ನಾಳೆ ಏನು ಕತೆ ಹಾಗಾದರೆ ಅಂತಂದರೆ ನೋಡಿ, ಸ್ಟಿಲ್ ವಿತಿನ್ ದ ಸೇಮ್ ಝೋನೇ ಇದೆ. ಇಲ್ಲಿ ಯಾವುದೇ ಹಿಸ್ಟಾರಿಕಲ್ ಸಪೋರ್ಟ್ ಇಲ್ಲ ಅಂತಂದರೂ ಇಲ್ಲಿ ಒಂದು ಸಪೋರ್ಟ್ ಬಂದು ಮೇಲ್ಗಡೆ ಬಂತು. ಇದಕ್ಕೆ ಕಾರಣ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಬಂದಾಗ ನಾನು ಹೇಳ್ತೀನಿ ಯಾಕೆ ಬ್ಯಾಂಕ್ ನಿಫ್ಟಿದ್ದಾಗ ಇದು ಚೇಂಜ್ ಆಯಿತು ಅಂತ. ಸೊ ಇಲ್ಲಿ ಓವರಾಲ್ ನೋಡೋದಾದ್ರೆ ನಿಮಗೆ ಇದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಈಗಲೂ ಕೂಡ ರೆಸ್ಪೆಕ್ಟ್ ಮಾಡಿದೆ, ತುಂಬ ವೀಕ್ ಆಗಿ ಕ್ಲೋಸ್ ಆಗಿದೆ ನಿಫ್ಟಿ. ಸೊ ನಾಳೆ ಏನಾದರೂ ಇದೇ ಝೋನಲ್ಲಿ ನಮ್ಗೆ ಓಪನ್ ಆಗಿ ಇಲ್ಲಿಂದ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಓ 19,600 ನಾವು ಟಾರ್ಗೆಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಸೊ ನೋಡಿ, ನಾಳೆ ಇದೇ ಝೋನಲ್ಲಿ ಓಪನ್ ಆಗಬೇಕು ನಿಮಗೆ. ಈ ಝೋನಲ್ಲಿ 19,720 660 ಏನು ಕ್ಲೋಸ್ ಆಗಿದೆಯಲ್ಲ, ಇದೇ ಝೋನಲ್ಲಿ ನಿಮಗೆ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 19,600 ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಸಪೋರ್ಟ್ ಕೂಡ ಕಾಣಿಸ್ತಾ ಇದೆ. ಸೊ 19,600-550 ಝೋನು, ಬಟ್ 19,600 ಟಿವನ್ ಆಗಿ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ನಾಳೆ ಸ್ವಲ್ಪ ಟ್ರೇಡು ಕೆಳಗಡೆ ಫೇವರಬಲ್ ಆಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಎಕ್ಸೆಪ್ಟ್ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಈ ಝೋನಿನ ಮೇಲ್ಗಡೆ, ಇದ್ರ ಮೇಲ್ಗಡೆ ಏನಾದರೂ 19,720 ಮೇಲ್ಗಡೆ ಓಪನ್ ಆದರೆ ಇದನ್ನು ವಾಪಸ್ ಬಂದು ಟೆಸ್ಟ್ ಮಾಡಿ ಟ್ರೆಂಡ್ಲೈನ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು ಅಂತಂದರೆ ಕಂಫರ್ಟಬಲ್ ಆಗಿ ಎಗೇನ್ ಇವತ್ತು 750-760 ಝೋನ್ ಏನಿದೆ ಇದನ್ನು ಬಿಟ್ಟು ಮೇಲ್ಗಡೆ ಹೋದರೆ ಆವಾಗ ನೀವು ಪೊಸಿಷನ್ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇಲ್ಲಾಂದರೆ ಮೇಲ್ಗಡೆ ನಿಮಗೆ ಎವ್ರಿ ಸ್ಟೆಪ್ಪಲ್ಲಿ ರೆಸಿಸ್ಟೆನ್ಸ್ ಥರನೇ ಕಾಣಿಸ್ತಾ ಇದೆ ಈಗ ನಿಫ್ಟಿನಲ್ಲಿ. ಕೆಳಗಡೆ ಆದರೆ ಸ್ವಲ್ಪ ಸ್ಪೇಸ್ ಇದೆ ನೋಡಿ, ಇಲ್ಲಿ ತನಕ ಬಂದು ಟೆಸ್ಟ್ ಆಗೋದು 19,560-600, ಇಲ್ಲಿ ತನಕ ಬಂದು ಟೆಸ್ಟ್ ಆಗೋಂಥ ಸಾಧ್ಯತೆ ಇರುತ್ತೆ. ಸೊ ಸಣ್ಣ ಪ್ರಮಾಣದಲ್ಲಿ ಸಣ್ಣ ರೇಂಜ್ ನೋಡಿಕೊಂಡು ನೀವು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದ್ರೆ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಇದೆ, ಆದ್ರೂ ನಿಮಗೆ ಅಗ್ರೆಸಿವ್ ಆಗಿ ಕೆಳಗಡೆ ಬಂದು ಕ್ಲೋಸ್ ಆಗಿಲ್ಲ. ಇನ್ನು ನೋಡಿ, ಆ ಝೋನ್ ಒಳಗಡೆನೇ ಇದೆ. ಸೊ ಮೇಲ್ಗಡೆನಾದರೂ ಹೋಗ್ಬೋದು, ಕೆಳಗಡೆನಾದರೂ ಹೋಗ್ಬೋದು. ಇದಕ್ಕೆ ನಾನೊಂದು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡ್ಬಿಟ್ಟು ನಿಮ್ಗೆ ತೋರಿಸಿದ್ದೆ. ಸೊ ಇಲ್ಲಿಂದ ನೀವು ಕ್ಲೀನಾಗಿ ಇಲ್ಲಿ ಟ್ರೆಂಡ್ ಲೈನ್ ಹಾಕೊಂಡ್ರೆ ಈ ಝೋನ್ ಹತ್ರ ಬಂತು ಇವತ್ತು ಇಲ್ಲಿ ಬಂದ್ರೂ ಇಲ್ಲಿಂದ ವಾಪಸ್ಸು ಇಲ್ಲಿ ತನಕ ನೋಡಿ
ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಝೋನಲ್ಲಿ ಓಪನಾಗಿ ನಿಮ್ಗೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 45,800 ನೋಡಿ, ಇಲ್ಲಿ ಒಂದು 45,800 ವೆರಿ ಇಂಪಾರ್ಟೆಂಟ್ ಸಪೋರ್ಟು, ಅದನ್ನು ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಇವತ್ತು ಯಾಕೆ ಬ್ಯಾಂಕ್ ನಿಫ್ಟಿ ಇದೇ ಝೋನಲ್ಲಿ ಆಗಿದೆ ನೋಡಿ, ಬ್ಯಾಂಕ್ ನಿಫ್ಟಿನ ನಾವು ಟ್ರೇಡ್ ತೊಗೋಬೇಕಾದ್ರೆ ಒಂದು ಸ್ವಿಂಗನ್ನು ಕಾಯೋದು ಎಷ್ಟು ಚೆನ್ನಾಗಿರುತ್ತೋ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಇದು ಒಂದು ಆಲ್ ಟೈಮ್ ಹೈ ಝೋನ್ ಅಲ್ವಾ, 46,300. ಅಲ್ಲಿಂದ ನಿಮಗೆ ಒಂದು ಲೋಯರ್ ಹೈ ಲೋಯರ್ ಎಲ್ಲ ಪ್ಯಾಟರ್ನ್ ಮಾಡಿ ಬರ್ತಾ ಇದೆ. ಆದ್ರೂ ಇಲ್ಲಿ ನೋಡಿ ಕ್ಲೀನಾಗಿ ಇಮಿಡಿಯೇಟಾಗಿ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ, ಆ ಸಪೋರ್ಟ್ನ ಬಿಟ್ಟು ಬರಲಿಲ್ಲ. ಸೊ ಇಲ್ಲಿ ನಾವು ಅಗ್ರೆಸಿವಾಗಿ ತೊಗೋಬೇಕಾಗಿದ್ರೆ ಇದು ಸಪೋರ್ಟ್ ಝೋನ್ಗೆ ತನಕ ಕಾಯಬೇಕಾಗಿತ್ತು, ಇಲ್ಲಾಂದ್ರೆ ಯಾಕೆ ಮಲ್ಟಿಪಲ್ ಟೈಮ್ ಟೆಸ್ಟ್ ಆಗಿರೋಂಥ ಝೋನು. ಸೊ ಅನ್ಚಾರ್ಟೆಡ್ ಟೆರಿಟರಿಯಲ್ಲಿ ನಿಮ್ಗೆ ಜಾಸ್ತಿ ಇರಲ್ಲ ಫಸ್ಟ್ ಆಫ್ ಆಲ್. ಸೊ ಪೊಸಿಷನ್ನ ನೀವು ಕಮ್ಮಿ ಇಟ್ಕೊಂಡು ಟ್ರೇಡ್ ಮಾಡಬೇಕು, ಜೊತೆಗೆ ಕನ್ಫರ್ಮೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ರೀತಿ ಕನ್ಫರ್ಮೇಷನ್ ಬರಲಿಲ್ಲ, ಇಲ್ಲಿಂದ ವಾಪಸ್ ನಿಮಗೆ ಟ್ರ್ಯಾಪ್ ಮಾಡಿದ್ರು, ಇಲ್ಲಿ ಯಾರು ಸಿ ತೊಗೊಂಡು ಹೋಗಿದ್ರೆ ನಿಮಗೆ ಮತ್ತೆ ಇಲ್ಲಿ ಟ್ರೆಂಡ್ ರೆಫರೆನ್ಸ್ ಇರುತ್ತೆ, ಇದನ್ನು ನಾನು ಹೇಳಿದ್ದೆ ನಿಮಗೆ. ಸೊ ಈ ಝೋನ್ ಹತ್ತಿರ ಬರ್ತಾ ಇದೆ, ಇದನ್ನು ಮೇಲ್ಗಡೆ ಕೊಟ್ಟರೆ ಮೇಲ್ಗಡೆ, ಕೆಳಗಡೆ ಕೆಟ್ಟರೆ ಕೆಳಗೆ ಹೋಗ್ಬೋದು. ಆದರೆ ಮೇಲ್ಗಡೆ ಹೋದರೆ ನೋಡಿ 46,100, 46,200, 300 ಪ್ರತಿ ಹಂತದಲ್ಲೂ ನನಗೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಆದರೆ ಕೆಳಗಡೆ ಏನಾದರೂ 45,800 ಇದೆಯಲ್ಲ, ಈ 800 ರಿಂದ 850 ಈ ಝೋನ್ ನಾನು ಒಂದ್ಸಲ ಬೀಟ್ ಆದರೆ 45,700 ಈ ಝೋನ್ ಟಾರ್ಗೆಟ್ ಮಾಡ್ಬೋದು. ಅಲ್ಲಿಂದ ನೆಕ್ಸ್ಟ್ 45,500 ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ, ಯಾವುದು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಹಾಗಾಗಿ ಕೆಳಗಡೆ ಫೇವರಬಲ್ ಆಗಿದೆ. ಸೊ ಮೇಲ್ಗಡೆ ಕೊಟ್ಟರೆ ಆ ರೀತಿ ನೋಡ್ಕೊಂಡು ಟ್ರೇಡ್ ಮಾಡಿ, ಬಟ್ ಕೆಳಗಡೆ ಓಪನ್ ಆದರೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಇಲ್ಲೋ ಅದೇ ರೀತಿ ಈ ಟ್ರೆಂಡ್ ಲೈನ್ ಹಾಕೊಂಬಂದಿದ್ದೀವಿ, ಇದು ಮೇಲ್ಗಡೆ ಓಪನ್ ಆದರೆ ಇದು ಯಾವ ರೀತಿ ಟೆಸ್ಟ್ ಆಗಿ ಮೇಲ್ಗಡೆ ಹೋಗುತ್ತೆ ಅಂತ ನೋಡಬೇಕು. ಇದು ಒಳಗಡೆ ಓಪನ್ ಆಗಿ ಆಮೇಲೆ ನಿಮ್ಮ ಕೆಳಗಡೆ ಬಂದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಆವಾಗ ನೀವು ಒಂದ್ಸಲ ಟೆಸ್ಟ್ ಮಾಡೋ ತನಕ ನೋಡಿ ಆ ಹೈಯಲ್ಲಿ ಮತ್ತೆ ನೀವು ಸೆಲ್ ಆನ್ ರೈಸ್ ಥರನೇ ನೀವು ಆ್ಯಕ್ಟ್ ಆಗ್ಬೋದು ನಾಳೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡ್ತಾಗೋಣ ಯಾವ ರೀತಿ ಆಗುತ್ತೆ ಅಂತ. ಯಾಕೆಂದರೆ ನಿಫ್ಟಿ ವೀಕ್ ಇದೆ, ಬ್ಯಾಂಕ್ ನಿಫ್ಟಿ ಅಂತ ವೀಕ್ ಇಲ್ಲ, ಆದರೆ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಮಾಡೋಂಥದ್ದು ಯಾವುದೂ ಇಲ್ಲ. ಕೋಟಕ್ ಬ್ಯಾಂಕ್ ಕೂಡ ಇವತ್ತು ನೆಗೆಟಿವ್ ಆಗಿದೆ. ಸೊ ನಂಗೆ ನೆಕ್ಸ್ಟ್ ನೋಡ್ತಿರೋದು ಫಿನ್ ನಿಫ್ಟಿ. ಫಿನ್ ನಿಫ್ಟಿನ ನೋಡಿ ಸೇಮ್, ಇಲ್ಲಿ ಲೋಯರ್ ಲೋಯರ್ ಲೋ ಪ್ಯಾಟರ್ನ್ ಈ ರೀತಿ ಕಾಣಿಸ್ತಾನೆ ಇದೆ. ಇದು ಒಂದು ಕ್ಲಿಯರ್ ಕಟ್ ಎಂಡಿಂಗ್ ಹತ್ತಿರ ಬಂದಿದೆ. ಇಲ್ಲಿ ನಾಳೆ ಮೇಲ್ಗಡೆ ಕೊಟ್ಟರೆ 20,600, 20,560, 20,540 ಇದೆಲ್ಲ ನಿಮಗೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ. ಕೆಳಗಡೆ ಸೇಮ್ ಈ ಸಪೋರ್ಟ್ ಏನಿದೆ ಇದು 20,440. ಈ ಝೋನನ್ನು ಏನಾದರೂ ಬೀಟ್ ಆಯಿತು ಅಂತಂದರೆ ಅದೇ T1 ಆಗಿ ಇಟ್ಕೊಂಡು ಕೆಲವರು ಟ್ರೇಡ್ ಮಾಡ್ಬೋದು. ಇಲ್ಲಿಂದ ನಿಮಗೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 20,450 ಝೋನನ್ನು ಏನಾದರೂ ಬೀಟ್ ಆಯಿತು ಅಂತಂದರೆ ನಾವು ನೆಕ್ಸ್ಟು 20,400 ಲೆವೆಲ್ ಇದೆಯಲ್ಲ, ಇಲ್ಲಿ ಈ ಲೆವೆಲ್ನ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ನಾಳೆ. ಸೊ ಎಕ್ಸ್ಪೈರಿ ಆಗಿರೋದ್ರಿಂದ ಟಾರ್ಗೆಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 20,600, 20,400 ನನ್ನ ಪ್ರಕಾರ ಕಾಲು ಪುಟ್ ರೇಟಿಂಗ್ ಆಗಿರುತ್ತೆ, ಯಾವುದೋ 1 lakh ಬಿದ್ದೋಗಬೇಕು. ಸೊ ನಾಳೆ ಓಪನ್ ಆದಮೇಲೆ ನಿಮಗೆ 20,500, 550 ಇವರೆಲ್ಲ ಅಗ್ರೆಸಿವ್ ಕಾಲ್ ರೇಟಿಂಗ್ ಆಗ್ತಾ ಇದೆ ಅಂದರೆ 20,400 ನೀವು ಟಾರ್ಗೆಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಫಸ್ಟ್ ನಾವು ನೋಡ್ತಾ ಇರೋಂಥ ಸ್ಟಾಕು ಕ್ಯಾಂಪಸ್. ಕ್ಯಾಂಪಸ್ ಆಕ್ಟಿವೇರ್ ಬಗ್ಗೆ ಒಬ್ಬರು ಕೇಳಿದ್ರು, ಇದು ತುಂಬ ಹೊಸದಾಗಿ ಬಂದಿರೋ ಕಂಪ್ನಿ, ನಾನು ಕೂಡ ಟ್ರ್ಯಾಕ್ ಮಾಡಿರಲ್ಲ, ಏನು ಅಂತ ನೋಡಿದ್ರೆ ಇದೊಂದು ಚಪ್ಪಲಿ ಕಂಪ್ನಿ ಅಂತ ಗೊತ್ತಾಯಿತು. ಸರಿ, ಈ ಸ್ಟಾಕ್ ಬಂದಿರೋ ಇತಿಹಾಸನೇ 1 ವರ್ಷ ಏನೋ ಇದೆ ಅಷ್ಟೇ, ಹಾಗಾಗಿ ಇದರಲ್ಲಿ ಬೇಡ ಇವಾಗ, ತುಂಬ ವೀಕಾಗಿ ಕಾಣಿಸ್ತಾ ಇದೆ ಸ್ಟಾಕ್ ನನಗೆ. 300 ಅನ್ನೋದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್, ಅದನ್ನು ಬಿಟ್ಟರೆ ಅನ್ಚಾರ್ಟೆಡ್ ಟೆರಿಟರಿ ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು. ಸೊ ನಾನು ಫಂಡಮೆಂಟಲ್ ಸ್ಟಡಿ ಮಾಡಿಲ್ಲ, ಬಟ್ ಸ್ಟಾಕ್ ವೀಕಾಗಿದೆ, 350 ಲೆವೆಲ್ ದಾಟೋ ತನಕ ಈ ಸ್ಟಾಕಲ್ಲಿ ನೋಡೋಕೆ ಹೋಗ್ಬಿಡಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನಾವು ನೋಡ್ತಾರಂಥದ್ದು ITC. ಇವತ್ತು ಪೊಸಿಷನ್ ಟ್ರೇಡ್ ಆಗಸ್ಟ್ ಸೀರೀಸಿಗೆ ತೊಗೋಬೇಕು ಅಂತಿದ್ದಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಎರಡೇ ಸ್ಟಾಕು, ಒಂದು ITC, ಒಂದು ಕೋಟಕ್ ಬ್ಯಾಂಕ್. ಯಾಕಂದರೆ ITC ಐ ನೂರು 520 ಲೆವೆಲ್ ನಿಮಗೆ ರೆಸಿಸ್ಟೆನ್ಸ್ ಥರ ಆಗುತ್ತೆ ಅಂತ ನಿಮಗೆ ಹೇಳಿದ್ದೆ. ಸೊ ಆ ಟೈಮಲ್ಲಿ ನಾನು ITC ಟ್ರೇಡ್ ತೊಗೊಂಡಿಲ್ಲ, ಯಾಕಂದರೆ ಪಾಸಿಟಿವ್ ಆಗಿತ್ತು, ಬೆಳಗ್ಗೆ ಓಪನ್ ಆಗಿ ಮೇಲ್ಗಡೆ ಹೋಗ್ತಾಯಿತ್ತು. ಬಟ್ ಕೋಟಕ್ ಬ್ಯಾಂಕಲ್ಲಿ ಟ್ರೇಡ್ ತೊಗೊಂಡಿತ್ತು, ಅದು ನಿಮಗೆ ಶೇರ್ ಕೂಡ ಮಾಡಿದ್ದೀನಿ. ಬಟ್ ITC ನೋಡಿ ಇವಾಗ ವೀಕ್ ಆಗ್ತಾಯಿದೆ. ಏನು ಹೇಳಿದ್ದಾರೆ ಅಂತಂದರೆ, ಇವರು ITC ಹೋಟೆಲ್ಸ್ಗೆ ITC ಬೋರ್ಡಿಂದ ಅಪ್ರೂವಲ್ ಸಿಕ್ಕಿದೆ. 40% ಸ್ಟೇಕು ಇವರೇ ಹೊಂದಿರ್ತಾರಂತೆ, ಅದು ಡಿಮರ್ಜರ್ ಆದಮೇಲೂ. ಸೊ ಈ 40% ಶೇರ್ ಹೋಲ್ಡರ್ಸಿಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅಂತಂದರೆ ಕೆಲವೊಂದು ಕಂಡೀಷನ್ಗಳನ್ನು ಹೇಳಿ ಆ ರೀತಿ ಅಪ್ರೂವಲ್ ಕೊಟ್ಟಿರ್ತಾರೆ, ಅಷ್ಟು ಸೀದಾ ಸಾದಾ ಇರೋದಿಲ್ಲ. ಸೊ ಆ ಬೋರ್ಡ್ ಅಪ್ರೂವಲ್ ಎಲ್ಲ ಆಗಿ ನೆಕ್ಸ್ಟ್ ಅದು ಅಪ್ರೂವಲ್ ಆ ಸ್ಟೇಜನ್ನು ಮುಗಿಸಿ ನೆಕ್ಸ್ಟ್ ಹೋದರೆ ಎಕ್ಸ್ಚೇಂಜ್ಗಳಿಗೆ, ಸೆಬಿಗಳಿಗೆ ಇನ್ಫಾರ್ಮ್ ಮಾಡ್ತಾರೆ. ಆಗ ಡಿಮರ್ಜರ್ ಪ್ರೊಸೀಜರ್ ಏನಿರುತ್ತೋ ಅದು ನಡೀತಾ ಹೋಗಿರುತ್ತೆ. ಸೊ ಇವಾಗ ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಝೋನಲ್ಲಿ ವಾಪಸ್ ಬಂದು ನಿಂತಿದೆ, ಇದರಿಂದ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ITC ನಿಮಗೆ ಮತ್ತೆ ಒಂದು ಒಳ್ಳೆ ಡೌನ್ಫಾಲ್ ನೋಡಲಿಕ್ಕೆ ಸಿಗ್ಬೋದು. 440 ಈ ಝೋನ್ಗಳು ಕೂಡ ಮುಂದುವರೆದ ದಿನಗಳಲ್ಲಿ ನೋಡ್ಬೋದು. ಪೊಸಿಷನ್ ಟ್ರೇಡ್ ಮಾಡೋರು ಈ ಝೋನನ್ನು ವೇಟ್ ಮಾಡಿ, ಈ ಝೋನ್ನ ಬಿಟ್ಟು ಬೇಕಾಗ್ತಾ ಇದೆ ಅಂದರೆ ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈ ಬಸ್ ಸ್ಟ್ಯಾಂಡ್ನ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ನೋಡ್ತಾಗೋಣ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಈ ಝೋನ್ ಅಂತಂದರೆ ಸರಿಸುಮಾರು 450 ಝೋನ್ ಅಂತ ಕಾಣಿಸುತ್ತೆ. 450 ಝೋನಿಗೆ ಬಂದು ಟೆಸ್ಟ್ ಆಗ್ಬೋದು ಇದರಿಂದ ಬಿಟ್ಟು ಹೊರಗಡೆ ಬಂದರೆ. 465 ಬ್ರೇಕ್ ಆದರೆ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಕೋಟಕ್ ಬ್ಯಾಂಕ್. ಕೋಟಕ್ ಬ್ಯಾಂಕಲ್ಲಿ ನೋಡಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಬೆಳಗ್ಗೆ ಇದು ಓಪನ್ ಆದಾಗಲೇ ವೀಕ್ ಆಗಾಯಿತು, ಸ್ಪೆಕ್ಟಾಕ್ಯುಲರ್ ರಿಸಲ್ಟ್ ಬಂದಿದೆ, ಎಲ್ಲ ಸ್ಟ್ರೀಟನ್ನು ಬೀಟ್ ಮಾಡೋ ಥರ ರಿಸಲ್ಟ್ ಬಂದಿದೆ. ಆದರೆ ಈ 50%ಗಿಂತನೂ ನಿಮಗೆ ಇಲ್ಲಿ ಕೆಳಗಡೆ ವೀಕ್ ಆಗ್ತಾ ಬಂದರೆ ಏನಾಗುತ್ತೆ, ಇದೊಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅನ್ಬೋದು. ಇದನ್ನ ಡೋಜಿ ಆಗಿರಬೇಕು ಅಂತ ಹೇಳ್ತೀವಿ. ಇದನ್ನೆಲ್ಲ ನಾನು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲಿ ಮಾತಾಡಿದ್ದೀನಿ. ಇಲ್ಲಿ ನಿಮಗೆ ಒಂದು ದೊಡ್ಡ ಮರಬೋಜು ಕ್ಯಾಂಡಲ್ ಬಿಲ್ಡಪ್ ಆಗಿ ಬಂದಿರಬೇಕು, ಮೇಲ್ಗಡೆ ಒಂದು ಡೋಜಿ ಗ್ಯಾಪ್ ಅಪ್ ಆಗಿ ಡೋಜಿ ಆಗಿರಬೇಕು, ವಾಪಸ್ ನಿಮಗೆ ಒಂದು ಗ್ಯಾಪ್ ಡೌನ್ ಆಗಿ ಒಂದು ಮಾಡುವಂಥ ಕ್ಯಾಂಡಲು 50% ಆದರೂ ಬಂದಿದ್ರೆ ಅದನ್ನ ನಾವು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಮಾಡೋ ಥರನೇ ಇತ್ತು. ಸೊ ಅಲ್ಲಿದ್ದಾಗ ನಾವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದೆ. ಸೊ 2000 PEಗಳನ್ನು ತೊಗೊಂಡು ನೋಡಿ, 2000 ಅನ್ನೋ ಲೆವೆಲ್ನ ಸುಮಾರು ಸಲ ಬಂದು ಟೆಸ್ಟ್ ಮಾಡೋಗಿದೆ. ಈ ರೀತಿ ಆದರೆ ಅದು ವೀಕ್ ಕೂಡ ಆಗ್ತಾ ಹೋಗುತ್ತೆ, ಬಟ್ ಈ ಸಲನೂ ಬ್ರೇಕ್ ಆಗಕ್ಕೆ ಆಗಲಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಮಲ್ಟಿಪಲ್ ಟೈಮ್ಸ್ ನೀವು ಬಂದಾಗೆಲ್ಲ ರಿಜೆಕ್ಷನ್ ಅನ್ನೋದು ಬಂದೇ ಇದೆ. ಸೊ ಈ
ವೀಕ್ಲಿ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡೋದಾದ್ರೂ ವೀಕ್ಲಿ ಕ್ಯಾಂಡಲ್ ರೀತಿ ನೋಡಿದ್ರೆ ನೋಡಿ ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಕಾಣಿಸ್ತಾ ಇದೆ. ಬಟ್ ಇದೊಂದು ಬೇರಿಷ್ ಹರಾಮಿನಾ ನನಗೆ ಗೊತ್ತಿಲ್ಲ. ಸೊ ಬೇರಿಷ್ ಹರಾಮಿ ಆದರೆ ಇಲ್ಲಿಂದ ಒಂದು ನೆಗೆಟಿವ್ ಫಾಲ್ ಕೆಳಗಡೆ ಬರಬೇಕು, 1800 ಕೂಡ ಟೆಸ್ಟ್ ಆಗಾಗೆ ಕಾಣಿಸುತ್ತೆ. ಒಬ್ಬರು ಕೇಳಿದ್ರೆ ಶಾರ್ಟ್ ಟರ್ಮಲ್ಲಿ ಏನಾದ್ರು ಯುಟಿಲೈಸ್ ಮಾಡ್ಕೋಬೋದು ಅಂತ. ಸೊ ಶಾರ್ಟ್ ಟರ್ಮಲ್ಲಿ ನೀವು ಯುಟಿಲೈಸ್ ಮಾಡ್ಕೊಳಕ್ಕಿರುವಂಥ ಒಂದೇ ಇನ್ಸ್ಟ್ರೂಮೆಂಟ್ ಅಂದರೆ ನನ್ನ ಪ್ರಕಾರ ಆಪ್ಷನ್ಸ್ ಅಂತ ಕಾಣಿಸುತ್ತೆ. ಯಾಕೆಂದರೆ ನೀವು ಪೊಸಿಷನ್ನ ತಗೊಂಡಿರ್ತೀರಾ ಅಂತ ಅನ್ಕೊಂಡು ನೋಡಿ, ಆಪ್ಷನ್ಸ್ ಅನ್ನೋದು ಬಂದಿರೋದೇ ಮೇನ್ಲಿ ನಮ್ಮ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡಲಿಕ್ಕೆ. ಅಂದರೆ ನೀವು ಪೋರ್ಟ್ಫೋಲಿಯೋದಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿರ್ತೀರ, ರಿಲಯನ್ಸ್ ಆಗಲಿ, ಕೋಟಕ್ ಬ್ಯಾಂಕ್ ಆಗಲಿ, ಈ ಥರ ಯಾವ್ದು ದೊಡ್ಡ ಸ್ಟಾಕ್ಗಳಲ್ಲಿ. ಸೊ ಅದರಲ್ಲಿ ಏನೇನಾದರೂ ನಿಮಗೆ ಟೆಂಪ್ರರಿಯಾಗಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬರ್ತಾ ಇದೆ ಅಂತಂದಾಗ ನೀವು ಲಾಸಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಮಾರೋಕ್ಕಾಗಲಿಲ್ಲ ಅಲ್ವಾ. ಸೊ ಆವಾಗ ನೀವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೋದು? ಈಗ ಆ್ಯಸ್ ಅನ್ ಇನ್ವೆಸ್ಟರ್ ಆದರೆ ನಿಮ್ಗೆ ಯುಟಿಲೈಸ್ ಮಾಡ್ಕೊಳಕ್ಕೆ ಬೈ ಲೋ ಸೆಲ್ ಹೈ ಇದು ಒಂದೇ ದಾರಿ ಇರೋದಲ್ವಾ. ಸೊ ನೀವು ಬೈ ಹೈ ಸೆಲ್ ಲೋ ಅಂತ ಮಾಡೋಕ್ಕಾಗಲ್ಲ, ಆ ರೀತಿ ಆಪ್ಷನ್ ಇಲ್ಲ. ಸೊ ಆವಾಗಿರೋಂಥದ್ದೇ ನಮಗೆ ಆಪ್ಷನ್ಸು. ಸೊ ಆಪ್ಷನ್ಸಲ್ಲಿ ನೀವು ಅದಕ್ಕೆ ರಿವರ್ಸ್ ಪೊಸಿಷನ್ನ ತೊಗೊಂಡು ಅಲ್ಲಿ ನಿಮ್ಗೆ ಆ ಟೆಂಪ್ರರಿಗೆ ಏನು ಒಂದು ಸ್ಟಾಕಿಂದ ಬ್ಯಾಕ್ವರ್ಡ್ ಮೂಮೆಂಟ್ ಆಗ್ತಿರುತ್ತೋ ಅದನ್ನ ಅಲ್ಲಿ ಯುಟಿಲೈಸ್ ಮಾಡ್ಕೋಬೋದು ಅಂತ ಇರುವಂಥದ್ದು. ಸೊ ಆ ರೀತಿ ಇರೋದು. ಆದರೆ ಈಗ ಎಫ್ ಎಂಡ್ ಒನಲ್ಲೇ 90% ಆಫ್ NSE ಟ್ರಾನ್ಸಾಕ್ಷನ್ ಆಗ್ತಾ ಹೋಗುತ್ತೆ, ಆ ಮಾತು ಬೇರೆ. ಬಟ್ ನೋಡ್ತಾ ಹೋಗೋಣ ಇದರಲ್ಲಿ ನಮಗೆ ವಾಪಸ್ ಈ ಮರಬಸು ಕ್ಯಾಂಡಲ್ ಟಾಪ್ ಏನಿದೆ 1970-75 ಲೆವೆಲ್ಲು, ಇದನ್ನೇ ನಾವು ಸ್ಟಾಪಸ್ ಇಟ್ಕೊಂಡು 1850 ನಾವು ಟಾರ್ಗೆಟ್ ಮಾಡ್ಬೋದು. ಬಟ್ 1880 ನಮ್ಮ T1 ಆಗಿರಬೇಕು, 1880 1850 ಅಚೀವಬಲ್ ಟಾರ್ಗೆಟ್ ಅಂತ ಅನಿಸ್ತಾ ಇದೆ. ಸೊ ಪೊಸಿಷನ್ ಟ್ರೇಡ್ ಅಂತ ತೊಗೊಂಡಾಗ ನೀವು ಜಾಸ್ತಿ ಏನು ಟೈಮ್ ಇರುತ್ತೆ ನಿಮ್ಮ ಹತ್ರ, ಹಾಗಾಗಿ ನೀವು ಜಾಸ್ತಿ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ 40-50% ಅಂತ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ, ಬೆಸ್ಟ್ ಪ್ರಿನ್ಸಿಪಲ್ಸ್ ನಾವು ಏನೇನು ಫಾಲೋ ಮಾಡ್ತಾ ಹೋಗ್ಬೋದು ಅಂತ ಅವಾಗ ನಾವು ನೋಡ್ತಾ ಹೋಗೋಣ. ಸೊ ನಾವು ನೆಕ್ಸ್ಟ್ ನೋಡ್ತಾ ಇರೋಂಥ ಸ್ಟಾಕು ರಿಲಯನ್ಸು. ರಿಲಯನ್ಸಲ್ಲಿ ನಾವು ನೋಡ್ತಾ ಬರೋದಾದ್ರೆ ಈಗ ಅಡ್ಜಸ್ಟ್ ಮಾಡಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ ನನಗೆ ಚಾರ್ಟ್ ನೋಡಿ. ಇವಾಗ ಇಲ್ಲಿಂದಲೇ ನಿಮಗೆ ಒಂದು ರಿಜೆಕ್ಷನ್ ಅಂತ ಬರ್ತಾ ಇದೆ. ಸೊ ಐ ತಿಂಕ್ ರಿಲಯನ್ಸಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿದೆ. ಇವತ್ತು ಕೂಡ ಗ್ಯಾಪ್ ಡೌನ್ ಆಗಿದೆ, 2445 ಲೆವೆಲ್ ಬಂದರೆ ನಿಮ್ಗೆ ಹೇಳಿದ್ದೀನಿ ಖಂಡಿತವಾಗ್ಲೂ ನೀವು ಇಲ್ಲಿ ಅಕ್ಯುಮುಲೇಟ್ನ ಮಾಡ್ಕೋಬೋದು ರಿಲಯನ್ಸಲ್ಲಿ. ಅದಕ್ಕೆ ಕೆಳಗಡೆ ಬರ್ತಾ ಹೋದಾಗ ಯಾವ ರೀತಿ ಆಗ್ತಾಯಿದೆ ತೊಗೊಳ್ಳೋಣ. ರಿಲಯನ್ಸ್ ಡ್ರ್ಯಾಗ್ ಆದರೆ ಅಫ್ಕೋರ್ಸ್ ನಿಫ್ಟಿ ಕೂಡ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಈಗ ಒಂದು ಕರೆಕ್ಷನ್ ಆಗುತ್ತಾ ಏನಾಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಈ ಎಕ್ಸ್ಪೈರಿ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ನಾಳೆ ಡಿಸೈಡಿಂಗ್ ಡೇ, ಆಲ್ರೆಡಿ ನಾನು ಚಾರ್ಟ್ಸಲ್ಲಿ ಹೇಳಿದ್ದೀನಿ. ಸೊ ಆ ರೀತಿ ನೋಡ್ಕೊಂಡು ನೀವು ಪ್ಲಾನ್ ಮಾಡಿ ಅಂತ ಹೇಳ್ತೀನಿ. ICICI ಬ್ಯಾಂಕಲ್ಲೂ ಕೂಡ ನೋಡಿ ಸೇಮು, ಮೇಲ್ಗಡೆಯಿಂದ ಅದೇ ಝೋನಿಂದ ನಿಮಗೆ ರಿಜೆಕ್ಷನ್ ಬರ್ತಾ ಇದೆ. ಸೊ ICICI ಬ್ಯಾಂಕಲ್ಲಿ ಯಾವ ರೀತಿ ಬಂದು ಟೆಸ್ಟ್ ಆಗುತ್ತೆ ಅಂತ ನೋಡೋಣ. ಒಳ್ಳೆ ರಿಸಲ್ಟ್ ಬಂದಿದೆ ICICI ಬ್ಯಾಂಕು. ರಿಲಯನ್ಸಿಂದು ನೋಡಿ ಎಬಿಟಾ ಮಾರ್ಜಿನ್ 8-10% ಕಮ್ಮಿ ಬಂದಿದೆ, ಏನು ಎಸ್ಟಿಮೇಷನ್ಗಿಂತ. ಹಾಗಾಗಿ ರಿಲಯನ್ಸಲ್ಲಿ ನೆಗೆಟಿವ್ ರಿಸಲ್ಟ್ ಇದೆ. ಬಟ್ ICICI ಬ್ಯಾಂಕು, ಕೋಟಕ್ ಬ್ಯಾಂಕಲ್ಲೆಲ್ಲ ಆಲ್ರೆಡಿ ನಿಮಗೆ ಒಂದು ಒಳ್ಳೆ ರಿಸಲ್ಟೇ ಬಂದಿತ್ತು. ಆದರೂ ಕೂಡ ಸ್ಟ್ರೀಟಲ್ಲಿ ರಿಜೆಕ್ಷನ್ ಬರ್ತಾ ಇದೆ, ಯಾಕೆಂದರೆ ಅಷ್ಟು ರ್ಯಾಲಿ ಆಗೋಗಿತ್ತು, ಆಲ್ ಟೈಮ್ ಹೈಯಿಂದ ರಿಜೆಕ್ಷನ್ ಬರ್ತಾ ಇದೆ. ಮತ್ತೆ ಬಂದು ಈ ಟ್ರೆಂಡ್ ಲೈನ್ ಹತ್ರ ಟೆಸ್ಟ್ ಮಾಡಿ ಮತ್ತೆ ಮೇಲೆ ಹೋಗುತ್ತಾ ಏನು ಅಂತ ನೋಡ್ತಾ ಹೋಗೋಣ. ಸೊ 960 ಅನ್ನೋದು ಕ್ರೂಷಿಯಲ್ ಆಗಿರುವಂಥ ಸಪೋರ್ಟ್ ಆಗುತ್ತೆ. ICICI ಬ್ಯಾಂಕಲ್ಲಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ರೆ ಆ ಲೆವೆಲ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ಇವರಿಗೆ ಯಾರಿಗೆ ಅಪ್ಸ್ಟಾಕ್ಸು ಇವ್ರ ಕಡೆಯಿಂದೆಲ್ಲ ನನಗೊಂದು ಮೇಲ್ ಬಂದಿತ್ತು. ಸೊ ಫೋನ್ ಬಂದಿತ್ತು. ಅದಕ್ಕಿಂತ ಮುಂಚೆ ಸ್ಯಾಸ್ ಆನ್ಲೈನಲ್ಲಿ ಲಾಸ್ಟ್ ಥರ್ಸ್ಡೇ ಏನೋ ಒಂದು ಡೌನ್ಫಾಲ್ ಆಗಿ ಡೌನ್ ಟೈಮ್ ಆಗಿತ್ತು ಅಂತ ನನಗೆ ಗೊತ್ತಿಲ್ಲ. ಅದು ನನ್ನ ಅನುಭವಕ್ಕೆ ಬರಲಿಲ್ಲ, ಮೋಸ್ಟ್ಲಿ ನಾನು ಆ ಟೈಮಲ್ಲಿ ಇರಲಿಲ್ಲ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಅವರು ಅಪಾಲಜಿನ ಬರ್ತಿದ್ದಾರೆ. ಯೂಶ್ವಲಿ 1.5 times ಟ್ರಾಫಿಕ್ನ ಹ್ಯಾಂಡಲ್ ಮಾಡೋದು ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನ ನಿಮಗೆ ತಿಳಿಸಬೇಕು ಅಂತ ಅನಿಸ್ತು ಸ್ಯಾಸ್ ಆನ್ಲೈನಲ್ಲಿ. ಸೊ ಆ ರೀತಿ ಈ ರೀತಿ ಮೇಲ್ ಬಂದಿದ್ದು ನಾನು ನೋಡಿಲ್ಲ. ಏನೋ ಡೌನ್ ಟೈಮ್ ಆಗಿತ್ತಂತೆ, ತುಂಬ ಜನ ಒಟ್ಟಿಗೆ ಲಾಗಿನ್ ಆಗಿದ್ದರಿಂದ ಅದನ್ನೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಪ್ಸ್ಟಾಕ್ಸಲ್ಲಿ ಈಗಲೂ ಕೂಡ ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಸರಿಯಾಗಿ ಆಗಿಲ್ಲ. ಇವತ್ತು ಕೂಡ ಒಂದು ಫೋನ್ ಮಾಡಿದ್ರು, ಫೋನ್ ಮಾಡಿದ್ಮೇಲೆ ನಾನು ಹೋಗಿ ಚೆಕ್ ಮಾಡಿದ್ರೆ ಆದರೂ ಕೂಡ ರಾಂಗ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಬೈ ಮತ್ತು ಸೆಲ್ ಪ್ರೀಮಿಯಮ್ದು ಟೋಟಲ್ ಮಾಡ್ತಾ ಇದ್ದಾರೆ, ಆ ರೀತಿ ಮಾಡುವಂಥದ್ದಲ್ಲ. ಸೊ ಅದನ್ನು ನಾವು ಅಬ್ಸಲ್ಯೂಟ್ ಪ್ರಾಫಿಟ್ ನಾನು ನಿಮಗೆ ತೋರಿಸಿದ್ದೀನಿ ಟರ್ನ್ ಓವರ್ ವೀಡಿಯೋದಲ್ಲಿ, ಆ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಕಸ್ಮಾತ್ ಯಾರಾದರೂ ಫೈಲ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಮ್ಯಾನ್ಯುಲ್ ಆಗಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮಗೆ ಹೇಳಿದ್ದೀನಿ, ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಜೊತೆಗೆ PF ಯಾರು PF ಸ್ಯಾಲರಿ ಎಂಪ್ಲಾಯ್ಸ್ ಇದ್ದೀರಾ, 2023 8.1% ಇಂದ 8.15% ಅಂದರೆ 0.05% ಜಾಸ್ತಿ ಮಾಡಿದ್ದಾರೆ ಇಂಟ್ರೆಸ್ಟ್ ರೇಟ್ನ. ಸೊ ಆ ಇಂಟ್ರೆಸ್ಟ್ ರೇಟ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಯಾವ ರೀತಿ ನಾಳೆ ಫಿನ್ನಿಫ್ಟಿದು ಏನು ಕತೆ ಅಂತ ನೋಡ್ತಾ ಇವತ್ತು ನಾನು ಹೇಳಿದಂಥ ಟ್ರೆಂಡ್ ಲೈನ್ ಇದೆ. ಸೊ ಈ ರೀತಿ ಟ್ರ್ಯಾಪ್ ಆಗಿರುತ್ತೆ ಇವತ್ತು, ಆಗಿದ್ರೆ ಯೋಚನೆ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಇಲ್ಲಿ ಕ್ಲೀನಾಗಿ ನಿಮಗೆ ರಿಜೆಕ್ಷನ್ ಬಂತು ಅಂತ ಇಲ್ಲಿ ತೊಗೊಳಕ್ಕೆ ಹೋಗಿರ್ತೀರ, ವಾಪಸ್ ಬಂದಿದೆ. ಈ ರೀತಿ ಬಂದಾಗ ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಇಲ್ಲಿ ಸ್ಟಾಪ್ಲಸ್ ತೊಗೊಂಡಲೇಬೇಕಾಗಿತ್ತು. ಸೊ ಸ್ಟಾಪ್ಲಸ್ ತೊಗೊಂಡಲ್ಲಿದ್ದರೆ ವಾಪಸ್ ಕೆಳಗಡೆ ಬಂದಿದೆ ನಿಜ, ಆದರೆ ಈ ಥರ ಬರುತ್ತೆ ಅನ್ನೋದು ಯಾವುದೇ ರೀತಿಯಾದಂಥ ಗ್ಯಾರಂಟಿ ಇರಲಿಲ್ಲ. ಇಲ್ಲಿ ನಿಮಗೆ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಕೂಡ ಹೋಗ್ಬೋದಾಗಿತ್ತು. ಸೊ ಯಾವತ್ತೂ ಕೂಡ ಆ ರೀತಿ ರಿಸ್ಕ್ನ ತೊಗೊಂಡು ಹೋಗ್ಬಿಡಿ, ಸ್ಟಾಪ್ಲಸ್ ಬಂದಾಗ ಸ್ಟಾಪ್ಲಸ್ ಇಟ್ ಮಾಡ್ಕೊಳ್ಳಿ. ಹಗಲಗ್ಲ ನೀವು ಇದನ್ನು ಚೇಂಜ್ ಮಾಡ್ಬೋದು, ಏನೋ ನಿಮ್ಮ ಟ್ರೇಡಿಂಗ್ ಸೆಟಪ್ನ ಚೇಂಜ್ ಮಾಡೋಕೆ ಹೋಗ್ಬಾರ್ದು. ಸೊ ಒಂದೇ ಥರ ಇರಿ, ಆವಾಗ ನಿಮಗೆ ಯಾವುದೇ ಪ್ರಾಫಿಟ್ ಆದರೂ ಯಾವುದೇ ಲಾಸ್ ಆದರೂ ಮೆಂಟಾಲಿಟಿ ಚೇಂಜ್ ಆಗಲಿ. ಇಲ್ಲ ಅಂತಂದ್ರೆ ಒಂದಿನ ಅದು ಒಂದಿನ ಇದು, ನೀವು ಯಾವ ರೀತಿ ಏನಾದ್ರೂ ಟ್ರೇಡ್ ಮಾಡ್ತಾ ಇರಿ, ಇಂಡಿಕೇಟರ್ ಹಾಕೊಂಡು ಟ್ರೇಡ್ ಮಾಡ್ತಾ ಇರಿ ಅಥವಾ ಬೇರೆ ಯಾವುದೇ ಟೂಲ್ಸ್ ಯೂಸ್ಕೊಂಡು ಟ್ರೇಡ್ ಮಾಡ್ತಾ ಇರಿ, ಯಾವ ರೀತಿ ಇದ್ರೂ ನಿಮಗೆ ಗೊತ್ತಿರುತ್ತಲ್ವ ಸಕ್ಸಸ್ ರೇಷೋ ಯಾವ ರೀತಿ ಇದೆ ಅಂತ. ಅದಕ್ಕೆ ನೀವು ಹೋಲ್ಡ್ ಆಗಬೇಕು. ಅಟ್ಲೀಸ್ಟ್ ನೀವು 3 months ಒಂದು ಟ್ರೇಡಿಂಗ್ ಸ್ಟ್ರಾಟಜಿನ ನೀವು ಫಾಲೋ ಮಾಡಲಿಲ್ಲ ಅಂದರೆ ಅದರದ್ದು ಏನು ಸಾಧ್ಯತೆ ಬಾಧ್ಯತೆಗಳು ನಿಮಗೆ ಗೊತ್ತಾಗ್ತಾ ಹೋಗಲ್ಲ. ಹಾಗಾಗಿ ಆ ರೀತಿನೇ ಫಾಲೋ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಫಿನ್ನಿಫ್ಟಿ ನೋಡ್ಬೋಣ ನಾಳೆ ಒಂದು.
ಬಟ್ ಓಪನಿಂಗ್ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಸದ್ಯಕ್ಕೆ ನೆಗೆಟಿವ್ ಬಯಾಸ್ ಅಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟು, ಬಟ್ ನಾಳೆ ಯಾವ ರೀತಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಆ ರೀತಿ ಟ್ರೇಡ್ ಮಾಡ್ತಾ ಹೋಗೋಣ ಅಂತ ಹೇಳ್ತೀನಿ. ಇದು ಇವತ್ತಿನ ಚಾರ್ಟ್ಸ್ ಲಾಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟ್ಯಾಕ್ಸ್ ಫೈಲಿಂಗ್ ಪ್ಲೇಲಿಸ್ಟ್ನ ನಾನು ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡ್ಬಿಟ್ಟು ನೀವು ಟ್ಯಾಕ್ಸ್ ಫೈಲಿಂಗಿಗೆ ಅದನ್ನು ಬಳಸ್ಕೋಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. 2023ರ ನಮ್ಮ ಚಾನಲ್ನ ಮಿಷನ್ ತಮಗೆ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.